ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಕೆಂಪುಕೋಟೆಯ ಮೇಲೆ ಕೇಸರಿ ಧ್ವಜ ಹಾರಿಸುವುದಾಗಿ ಈಶ್ವರಪ್ಪ ಹೇಳಿರುವುದರಲ್ಲಿ ತಪ್ಪೇನಿದೆ ಎಂದು ಚನ್ನಗಿರಿ ಶಾಸಕ ಮಾಡಾಳು ವಿರೂಪಾಕ್ಷಪ್ಪ ಹೇಳಿದ್ದಾರೆ. ಅವರ ಹೇಳಿಕೆ ಉದ್ದೇಶಪೂರ್ವಕವಲ್ಲ, ಮುಂದೊಂದು ದಿನ ಆಗಬಹುದು ಅಂತ ಹೇಳಿದ್ದಾರೆ ಎಂದು ಸಮರ್ಥಿಸಿದ್ದಾರೆ. ರಾಷ್ಟ್ರಧ್ವಜ ಇಳಿಸಿ ಕೇಸರಿ ಧ್ವಜ ಹಾರಿಸುತ್ತೇವೆ ಎಂದು ಈಶ್ವರಪ್ಪ ಹೇಳಿಲ್ಲ ಎಂದು ಹೇಳಿದರು. ಅವರವರ ಯೋಚನೆಗೆ ತಕ್ಕಂತೆ ಮಾತನಾಡಿದ್ದಾರೆ. ಎಲ್ಲ ವಿಷಯಗಳ ಬಗ್ಗೆ ಆರೋಗ್ಯಕರ ಚರ್ಚೆ ಆಗಬೇಕು ಎಂದರು. ಚನ್ನಗಿರಿ ತಾಲೂಕಿನಲ್ಲಿ ಹಿಜಾಬ್ ವಿವಾದ ಕಂಡುಬಂದಿಲ್ಲ. ನಾನು ತಾಲೂಕಿನಲ್ಲಿ ಮುಸ್ಲಿಮರ ಸಭೆ ಕರೆದು ಮಾತನಾಡಿದೆ. ನೀವು ನಮ್ಮ ದೇಶದಲ್ಲಿ ಹುಟ್ಟಿದ್ದೀರಿ, ನಿಮಗೆ ಬಟ್ಟೆ ಮುಖ್ಯನೋ ವಿದ್ಯಾಭ್ಯಾಸ ಮುಖ್ಯನೋ ಎಂದು ಪ್ರಶ್ನಿಸಿದೆ. ಅವರು ಶಾಲೆ ಕಾಲೇಜಿನವರೆಗೂ ಹಿಜಾಬ್ ಹಾಕಿಕೊಂಡು ಬರುತ್ತೇವೆ, ತರಗತಿಯಲ್ಲಿ ತೆಗೆದಿಡುತ್ತೇವೆ ಎಂದರು ಎಂದು ಮಾಡಾಳು ವಿವರಿಸಿದ್ದಾರೆ. ಕೆಂಪುಕೋಟೆ ಮೇಲೆ ಹಾಕ್ಬಿಟ್ಟು ಕೆಂಪುಕೋಟೆ ಮೇಲೆ ಯಾವಾಗಲೂ ರಾಷ್ಟ್ರಧ್ವಜ ಇಳಿಸಿ ಹಾಕ್ಬಿಟ್ಟು ಟೀಕೆ ಮಾಡೋದಕ್ಕೆ ಪ್ರಪಂಚದ ಪ್ರತಿಯೊಬ್ಬರಿಗೂ ಹಾಕಿದೆ. ಅದನ್ನ ಆರೋಗ್ಯಕರವಾಗಿ ಚರ್ಚೆ ಏನು ಸೃಷ್ಟಿ ಮಾಡಿದ್ರೆ ಇದೊಂದು ಹಿಂದೂ ರಾಷ್ಟ್ರ, ಆದ್ರೆ ಇದನ್ನ ಇದರ ಸಂದರ್ಭದಲ್ಲಿ ಇದನ್ನ ಹಿಂದೂ ರಾಷ್ಟ್ರ ಅನ್ನೋದಕ್ಕಿಂತ ಜಾತ್ಯಾತೀತ ರಾಷ್ಟ್ರ ಅಂತ ಹೇಳಿ ನಾವು ಒಪ್ಕೊಂಡಿದ್ದೀವಿ. ಜಾತ್ಯಾತೀತ ರಾಷ್ಟ್ರ ಅಂತ ಒಪ್ಕೊಂಡಾಗ ಈ ರೀತಿಯಾದಂಥ ಘಟನೆಗಳು ಇಲ್ಲಿ ನಾನು ಹೇಳಿದೆ, ನಿಮ್ಗೆ ಮುಂದೆ ಮಾತು ಇಲ್ಲಿ ಹುಟ್ಟಿದಂಥ ಪ್ರತಿಯೊಂದು ಹಿಂದೂ ಆಗಲಿ ಮುಸ್ಲಿಂ ಆಗಲಿ ಕ್ರಿಶ್ಚಿಯನ್ ಆಗಲಿ ಪಾರ್ಸಿ ಆಗಲಿ ಯಾರೇ ಆದ್ರೂ ನಾನೊಬ್ಬ ಭಾರತೀಯ ಆಗಲಿ ವಿ ಆರ್ ಸಿಟಿಸನ್ ಆಫ್ ಇಂಡಿಯಾ, ಸಿಟಿಸನ್ ಆಫ್ ಇಂಡಿಯನ್ಸ್ ಆದಂಥವ್ರು ಪ್ರತಿಯೊಬ್ಬರು ಭಾರತದ ನೆಲದ ಕಾನೂನನ್ನು ಪಾಲಿಸಬೇಕು, ಪಾಲಿಸ್ತಾ ಇದ್ದಾರೆ. ಈಗ ಈಶ್ವರಪ್ಪ ರಾಷ್ಟ್ರಧ್ವಜ ನಿಲ್ಲಿಸಿ ಕೆಂಪುಕೋಟೆ ಆಡ್ತಾರೆ, ಸ್ವತಂತ್ರ ದಿನಾಚರಣೆ ದಿನ ಆಗ್ಬಿಟ್ಟು ಆದರೆ ಅವ್ರು ಮಾಡ್ತಾರೆ, ಇದನ್ನು ಮಾಡ್ತಾರೆ. ಆದರೆ ಇವ್ರು ಹೇಳಿರೋ ಉದ್ದೇಶ ಏನು ಅಂತ ಹೇಳಿದ್ರೆ, ಈ ರೀತಿಯಾದಂಥ ಕಲುಷಿತ ವಾತಾವರಣ ದೇಶದಲ್ಲಿ ನಿರ್ಮಾಣ ಆಗ್ತಾ ಇದೆ. ಅವರು ಹೇಳಿದ್ರು ವೈಭವತ್ತು ಹೇಳಿದವ್ರು ಮಾತಾಡ ಹಿಜಾಬ್ ಧರಿಸಿದ ಮಹಿಳೆ ದೇಶದ ಪ್ರಧಾನಿ ಆಗ್ಬೋದು ಅಂತ ಹೇಳಿದ. ಆಮೇಲೆ ಅವನು ಈ ದೇಶವನ್ನು ಮಾತ್ರ ದಿನ ಸಂಪೂರ್ಣ ಮುಸ್ಲಿಂ ರಾಷ್ಟ್ರ ಆಗ್ತದೆ ಅಂತ ಹೇಳಿ ಅವನು ಅವನ ಯಾವ ರೀತಿಯಲ್ಲಿ ಅವನು ಯೋಚನೆ ಮಾಡಿ ಹೇಳ್ತಾನೆ. ಅದೇ ರೀತಿಯಲ್ಲಿ ಇವರು ಏನು ಉದ್ದೇಶ ಇಟ್ಕೊಂಡು ಇನ್ನೂ ದೇಶ ನಮ್ಮದು, ನಾವು ಅಲ್ಲಿ ಅರ್ಥ ಆ ಭಾವನೆ ಇಟ್ಕೊಂಡು ಹೇಳಿದೆ ಹೊರತು ಯಾವುದೇ ದುರುದ್ದೇಶದಿಂದ ಯಾವುದೇ ಒಂದು ಕೆಟ್ಟ ದೃಷ್ಟಿಯಿಂದ ಹೇಳಿಲ್ಲ. ಈ ರೀತಿ ಆಗ್ತವ್ರೆ ದೇಶದ ಈ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ನಾವು ಏನು ಚರ್ಚೆ ಮಾಡಬೇಕಾಗ್ತದೆ. ಈಗ ಈಶ್ವರಪ್ಪ ಇದ್ರ ಮೇಲೆ ಬಾವುಟ ಆರಿಸ್ತೀವಿ ಅಂತೇಳಿ ಹೇಳಿದ್ರೆ ತಪ್ಪೇನಿದೆ. ಈಗ ಅವರೇನು ಇಲ್ಲಿ ಬಾವುಟ ಎಲ್ಲ ಆರ್ಸಕ್ಕೆ ಹೋಗಿದ್ದಾರೆ, ಅದನ್ನು ಇವ್ರದ್ದು ಆಲೋಚನೆ ಮಾಡಬೇಕು ಅಥವಾ ಚರ್ಚೆನಲ್ಲಿ ಭಾಗವಹಿಸಿ ಅದನ್ನು ಟೀಕೆ ಮಾಡಬೇಕು ಅಂತ ಅಸೆಂಬ್ಲಿನೇ ನಡೆಯಿದ ರೀತಿಯಲ್ಲಿ ಈ ರೀತಿ ವರ್ತನೆ ಮಾಡ್ತಕ್ಕಂಥದ್ದು ಸರಿಯಲ್ಲ. ಹಾಗೆಯೇ ಈ ಹಿಜಾಬ್ ಗಲಾಟೆ, ನಾನು ಬೇರೆ ಕಡೆ ಎಲ್ಲ ಇದೆ, ನನ್ನ ತಾಲೂಕಿನಲ್ಲಿಲ್ಲ, ನಾನು ಮುಸಲ್ಮಾನರನ್ನು ನಾನು ಮೀಟಿಂಗ್ ಕರೆ ಅವ್ರಿಗೆ ಹೇಳಿದೆ, ನಮಗೆ ನಿಮಗೆ ಬಟ್ಟೆ ಬೇಕೋ ಅದು ಬಟ್ಟೆ ಮುಖ್ಯನೋ ಅಥವಾ ವಿದ್ಯಾಭ್ಯಾಸ ಮುಖ್ಯನೋ, ನೀವು ನಮ್ಮ ದೇಶದಲ್ಲಿ ಭಾರತ ದೇಶದಲ್ಲಿ ಭಾರತ ದೇಶದಲ್ಲಿ ಹುಟ್ಟಿದ ಪ್ರತಿಯೊಬ್ಬನು ಸಿಟಿಸನ್ ಆಫ್ ಇಂಡಿಯಾ. ಸಿಟಿಸನ್ ಆಫ್ ಇಂಡಿಯಾ ಅಂದ ತಕ್ಷಣವೇ ಭಾರತದ ಕಾನೂನು ಮತ್ತು ಓಟಿನ ಆದೇಶವನ್ನು ಪಾಲಿಸತಕ್ಕಂಥದ್ದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ನೀವು ಭಾರತೀಯರಾಗಿದ್ದರಿಂದ ಇವತ್ತು ಕೋರ್ಟ್ ಮಧ್ಯಂತರ ಆದೇಶ ಅದುಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸತಕ್ಕಂಥದ್ದು ನಿಮ್ಮ ಧರ್ಮ ಅಂತೇಳಿ ಹೇಳಿ ನಾನು ಅವ್ರಿಗೆ ಹೇಳಿದಾಗ ಅವರೆಲ್ಲರನ್ನು ಒಪ್ಕೊಂಡು ಅವ್ರು ನಾನು ಒಂದು ರಿಕ್ವೆಸ್ಟ್ ಮಾಡಿದ್ವಿ, ಸರ್ ನಾವು ಶಾಲೆವರೆಗೂ ನಮ್ಮ ಮಕ್ಕಳು ಇಷ್ಟವಾಗಿ ಶಾಲೆಯಲ್ಲಿ ಒಂದು ಕೊಠಡಿಯಲ್ಲಿ ಆ ಶಾಲೆಯಲ್ಲಿ ಈಗ ಸಬ್ಜೆಕ್ಟ್ ಹೋಗ್ತಾರೆ, ಅಲ್ಲಿ ನಾವು ಶಾಲೆಗೆ ಹೋಗ್ತಾರೆ ಮತ್ತೆ ಬರ್ಬೇಕಾದ್ರೆ ಆಗ್ತದೆ, ಅದಕ್ಕೆ ನಾನು ಅನುಮತಿಯನ್ನು ಕೊಡ್ತೀನಿ. ಹಾಗಾಗಿ ನಮ್ಮ ತಾಲೂಕಿನಲ್ಲಿ ಎಲ್ಲ ಮುಸ್ಲಿಂ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಭಾಗವಹಿಸ್ತಾರೆ, ತಮ್ಮ ಸಹಕಾರವನ್ನು ಕೊಡ್ತಾರೆ. ಅಂದರೆ ಈಗ ನಾವು ಏನಾಗ್ತದೆ, ನಾವು ಇಲ್ಲಿ ಮಕ್ಕಳಲ್ಲಿ ಹಿಂದೂ ಮುಸ್ಲಿಂ ಅಂತಕ್ಕಂಥ ಭಾವನೆಯನ್ನು ಬಿಟ್ಟಿದ್ದೇವೆ. ಇದು ಮುಂದೊಂದು ದಿನ ಹೆಮ್ಮರವಾಗಿ ಬೆಳೆದು ದೇಶದ ಭದ್ರತೆಗೆ ತೊಂದರೆ ಆಗ್ತದೆ. ಆದ್ದರಿಂದ ಭಾಳ ಸೂಕ್ಷ್ಮವಾಗಿ ಇದನ್ನು ಗಮನಿಸ್ಕೊಂಡು ಮತ್ತು ಆದಷ್ಟು ಜಾಗ್ರತೆ ಕೊಟ್ಟು ಏನು ತೀರ್ಮಾನ ಕೊಡುತ್ತೆ ಎಲ್ಲರೂ ಮದುವಾಗಿರಬೇಕು ಅಂತ. ಈಗ ನಾವು ಮಿನರಲ್ ವಾಟರ್ ಮಾಡಿದ್ರು ಮಿನರಲ್ ವಾಟರು ಆಲ್ಮೋಸ್ಟ್ ಒಂದು 300,000 ಬಾಟ್ಲನ್ನ ಸೇಲ್ ಮಾಡಬೇಕಂತ ಇದ್ದೀವಿ. ನಾವು 300,000 ಬಾಟ್ಲ ನಮ್ದು ಆಲ್ರೆಡಿ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಸೋಪ್ ನೆಟ್ವರ್ಕ್ ಇದೆ, ಆ ಸೋಪ್ ನೆಟ್ವರ್ಕ್ ಇರೋದ್ರಿಂದ ನಮಗೇನಂತ. ಆದರೆ ಈಗ ನಮ್ಮ ಸಾಹೇಬರು ಹೇಳಿದರು KSTDC ಆಮೇಲೆ ರೈಲ್ವೇಸು ಅವ್ರಿಗೆಲ್ಲ ನೀವು ಸಪ್ಲೈ ಮಾಡಿದರೆ ಇನ್ನೂ ಜಾಸ್ತಿ ಆಗ್ತೈತೆ ಅಂತ. ನಾವು ಈಗ ಹಂತಂತವಾಗಿ ಆ ಲೆವೆಲ್ಗೆ ಹೋಗ್ಬೇಕು. ಫಸ್ಟ್ ಒಂದು 600,000 3,00,000 ಬಾಟ್ಲು ಪರ್ ಮಂತ್ ಸೇಲ್ ಮಾಡ್ತೀವಿ. ನಮ್ಮದು
ಪರ್ ಅವರ್ಗೆ 4,000 ಬಾಟ್ಲಿ ಮಾಡುವಂಥ ಕೆಪಾಸಿಟಿ ಇರ್ತಕ್ಕಂಥ ಒಂದು ಮಿಷಿನನ್ನು ಹಾಕ್ತಾ ಇದ್ದೀವಿ. ಸೊ ಒಂದು 10-15 ದಿವಸದ ಕೆಲಸ ಈಗ ಫಸ್ಟ್ ಸ್ಟಾರ್ಟಿಂಗ್ ಇರುತ್ತೆ. ಹಂತವಾಗಿ ನಾವು ಬೇಗ ಮಾಡಿದರೆ ನಾವು ಒಂದು 1.5-2 crore ಇನ್ವೆಸ್ಟ್ ಮಾಡ್ತಾ ಇದ್ದೀವಿ. ಒಂದು ಬಾಟ್ಲಿಗೆ 2 rupees ನಾವು ಪ್ರಾಫಿಟ್ ಇಡಿದ್ರು ನನಗೆ 3 lakh ಅಂದರೆ 6 lakh rupees ಆಯಿತು. 3 lakh ಬಾಟಲ್ಗೆ 2 rupees ಅಂದರೆ ನನಗೆ 72 lakh ನಾನು ಇನ್ವೆಸ್ಟ್ ಮಾಡೋದು 1.5-2 crore ಅದನ್ನು ಪಡಿಬೇಕಂದರೆ ಒಂದು 20-10 days ಬೇಕಾಗುತ್ತೆ ಬ್ರೇಕ್ ಇವನು. ಸೊ ನಂತರ ಒಂದು 2 years ನಂತರ ನಾನು ನಿರಂತರವಾಗಿ ನೆಟ್ ಪ್ರಾಫಿಟ್ಗಳು ಪ್ರಾಫಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಗ್ಯಾಸ್ ಸ್ಟೇಷನ್ ಪೀರಿಯಡ್ ಮಿನಿಮಮ್ ಒಂದು 2 years ಇಲ್ಲೆಲ್ಲ ನಮಗೆ ಸಾಹೇಬರು ಎಲ್ಲ ಇದು ಪರವಾನಗಿನ ಎಲ್ಲ ಕೊಟ್ಟರೆ ಒಂದು 2 years ಇಲ್ಲಿ ಮಿನರಲ್ ವಾಟ್ರು ಅತ್ಯಂತ ವಿಜೃಂಭಣೆಯನ್ನು ಮಾಡಿ ಲಾಭ ಗಳಿಸೋಕ್ಕೆ ಅಟ್ಲೀಸ್ಟ್ 100 crore ಟರ್ನ್ ಓವರ್ ನಾವು ಕೊಡ್ತೀವಿ ಸರ್.